ಅನ್ನುವಂಥ ಸಂಗತಿಯನ್ನು ಹೇಳಿದ್ರು ಮತ್ತು ಗೃಹ ಸಚಿವರ ಜೊತೆಗೆ ಮಾತುಕತೆ ಮಾಡಿ 19 NDRF ಟೀಮ್ಗಳು ವರ್ಕ್ ಮಾಡ್ತಾಯಿದ್ದವು ಮತ್ತು ಮಧ್ಯೆ ತಕ್ಷಣ ಅಡಿಷನಲ್ ಮೊದಲು 12 NDRF ಟೀಮ್ಗಳು 10 NDRF ಟೀಮ್ಗಳು ಕೆಲಸ ಮಾಡ್ತಾಯಿದ್ದವು. ಆಮೇಲಿಂದ ನನಗೆ ಫೋನ್ ಮಾಡಿದರು ಚೀಫ್ ಸೆಕ್ರೆಟರಿ ಅವರು, ಇನ್ನು 5 ಬೇಕು ಅಂತ 5 ಕಳಿಸಿದ್ದೇವೆ. ಅದಾದ ನಂತರ ಇನ್ನು 2 ಬೇಕು ಅಂದರೆ 2 ಕಳಿಸಿದ್ದೇವೆ, ಮತ್ತೆ 2 ಬೇಕು ಅಂದರೆ ಈಗ ಇನ್ನು 2 ಬೇಕು ಅಂತ ನನಗೆ ಹೇಳಿದ್ದಾರೆ. ಗೃಹ ಮಂತ್ರಿಗಳಿಗೂ ನಾನು ಅದನ್ನು ತಿಳಿಸಿದ್ದೇನೆ. ಆ 2 ನಾವು ನಾಳೆ ಒಳಗಾಗಿ ಕೊಡಗಿಗೆ ಬೇಕು, ಇನ್ನು NDRF 2 ತಂಡ ಅಂತ ಹೇಳಿದ್ದಾರೆ, ಅದನ್ನು ನಾವು ಕಳಿಸ್ತಾ ಇದ್ದೇವೆ. ಇನ್ನೊಂದು ಹೆಲಿಕಾಪ್ಟರ್ ಕೇಳಿದ್ದಾರೆ, ಅದನ್ನು ನಾನು NDRF ಡೈರೆಕ್ಟರ್ ಜನರಲ್ ಜೊತೆಗೆ ಮಾತನಾಡುವಂಥ ಮಾನ್ಯ ಅಮಿತ್ ಶಾ ಅವ್ರು ಹೇಳಿದರು, ಅದನ್ನು ನಾನು ಮಾತನಾಡಿದ್ದೇನೆ. ಅಮಿತ್ ಶಾ ಅವರು ಹೋದ ನಂತರ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೇನೆ ನಾನು. ಫಸ್ಟ್ ಯು ಬ್ರಿಂಗ್ ಇಟ್ ಟು ಹಿಸ್ ನೋಟಿಸ್ ಅನ್ನುವಂಥ ಮಾತನ್ನು ಹೇಳಿದರು. ಅವರಿಗೆ ನಾನು ಅವ್ರ ನೋಟಿಸ್ ತಂದಿದ್ದೇನೆ. ಮತ್ತು ಈಗ ಆರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ಸುಮಾರು ಇನಿಷಿಯಲ್ ಅಂದಾಜನ್ನು ರಾಜ್ಯ ಸರ್ಕಾರ 10,000 ಕೋಟಿ ರೂಪಾಯಿ ಅಂತ ಮಾಡಿದೆ. ಅದರಲ್ಲಿ ಮೊದಲನೇ ಕಂತಾಗಿ 3,000 ಕೋಟಿ ರೂಪಾಯಿ ಕೊಡೋಕ್ಕೆ ಕೇಳಿದ್ದಾರೆ. ಇಷ್ಟರಲ್ಲೇ ನಾನು ದೆಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿನ ಎಲ್ಲ ಓಡಾಟವನ್ನು ಮುಗಿಸಿ ಮತ್ತು ಮಾನ್ಯ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ, ಅಲ್ಲಿ ವಿವರವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಒಂದು 2 ಅದು ಆ ಪ್ರಶ್ನೆ ನೀವು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಕೇಳಿ. ನನಗೆ ಅವರು ಏನು ಹೇಳಿದ್ದಾರೆ, 10,000 ಕೋಟಿ ರೂಪಾಯಿ ಮೆಮೊರಾಂಡಮ್ ಅನ್ನು ಈಗ ಅವರು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಅವ್ರು ದಾರಿ ತಪ್ಪಿಸ್ತಾ ಇದ್ದಾರೆ, ಅವ್ರದ್ದು ಒಂದು ಕ್ಯಾಲ್ಕುಲೇಷನ್ ಇದೆ. ಇನಿಷಿಯಲಿ ಏನು ರಿಪೋರ್ಟು ಈಗ ತೆಗೆದುಕೊಂಡಿದ್ದಾರೆ, ಯಡಿಯೂರಪ್ಪನವರು ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ ಅದು 30,000-40,000 ಕೋಟಿ ರೂಪಾಯಿವರೆಗೂ ಹೋಗ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನಿಷಿಯಲಿ ನಮಗೊಂದು ಏನಾದರೂ ಕೇಳೋಕ್ಕೆ 3,000 ಕೋಟಿ ಒಂದು ಫಸ್ಟ್ ಕಂದು ಬಿಡುಗಡೆ ಹೇಗೆ ಕೇಳ್ತೀರಿ ನೀವು, ಒಂದೇನಾದರೂ ಅಂದಾಜು ಬೇಕಲ್ಲ. ಅಂದಾಜಿಗೆ ಒಂದು 10,000 ಕೋಟಿ ಇನಿಷಿಯಲಿ ಮಾಡಿದ್ದಾರೆ. ನೀರು ಅದು ಸಬ್ಸೈಡ್ ಆಗ್ತಾ ಇದ್ದಂಗೆ ಇದರ ಡಿಟೇಲ್ ಆದಂಥ ಒಂದು ಮಾಹಿತಿ ಸಿಗ್ತದೆ ಅನ್ನುವಂಥದ್ದು ಒಂದು. 10,000-3,000 ಕೋಟಿ ಕೇಳಿದರೆ ಓನ್ಲಿ 30% ಅಂದರೆ ಏನಿದೆ? ಸಿ, ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ದ್ಯಾಟ್ ಡೀಟೇಲ್ಸ್. ವಾಟ್ ಎವರ್ ಹ್ಯಾಸ್ ಬೀನ್ ಗಿವನ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅದರ ಆಧಾರದ ಮೇಲೆ ಅವರು ಹೇಳಿದ್ದಾರೆ. ಅಲ್ಲ, ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡೋದು ಇತ್ಯಾದಿಕ್ಕಿಂತ ಹೆಚ್ಚು ನಮಗೆ ಅಗತ್ಯ ಇರುವಂಥ ಎಲ್ಲ ಒಂದು ನೆರವನ್ನು ಕೊಡುವಂಥದ್ದು ಬಹಳ ಇಂಪಾರ್ಟೆಂಟು. ಆ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಇಟ್ಟಿದೆ. ಅವ್ರ ರಾಜ್ಯ ಸರ್ಕಾರ ಏನು ಬೇಡಿಕೆಯನ್ನು ಇಡ್ತದೆ ಅದನ್ನು ಪೂರೈಸಲಿಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಕೇಂದ್ರ ಸರ್ಕಾರದಿಂದ ಕೊಡ್ತೇವೆ.